ಈಗಾಗಲೇ ನಾಮಪತ್ರ ಸಲ್ಲಿಕೆಗೆ ಕೊನೆಯ ಕೆಲವು ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ಜೊತೆಗೆ ಪ್ರಚಾರ ಕಣ ಕೂಡ ಬಹಳಷ್ಟು ರಂಗೇರ್ತಾ ಇದೆ ವಿವಿಧೆಡೆ ವಿವಿಧ ರೀತಿಯಲ್ಲಿ ಪ್ರಚಾರ ಈಗಾಗಲೇ ಸಾಗ್ತಾ ಇದ್ರೆ ಪ್ರಧಾನಿ ಮೋದಿ ಎಂಟ್ರಿಗೂ ಕೂಡ ಕರ್ನಾಟಕದಲ್ಲಿ ವೇದಿಕೆ ಸಿದ್ಧವಾಗಿದೆ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಿ ಮೋದಿ ಎಂಟ್ರಿ ಏಪ್ರಿಲ್ 27 ರಿಂದ ಪ್ರಧಾನಿ ಮೋದಿ ಕರ್ನಾಟಕದಲ್ಲಿ ಸಂಚಾರವನ್ನ ಮಾಡುತ್ತಾರೆ ಮೋದಿ ಪ್ರವಾಸ ಸಂಬಂಧ ಇದೀಗ ಮತ್ತೆ ಒಂದು ಸುತ್ತಿನ ಸಭೆ ಆಗಿದೆ ಇವತ್ತು ಸಿದ್ಧವಾಗುತ್ತೆ ಮೋದಿಯವರ ಪ್ರವಾಸದ ವೇಳಾಪಟ್ಟಿ ಎಲ್ಲೆಲ್ಲಿ ಯಾವಾಗ ಏನೇನ್ ನಡೆಯಬೇಕು ಅನ್ನೋದ್ರ ಫುಲ್ ಶೆಡ್ಯೂಲ್ ಅನ್ನು ಇವತ್ತು ರೆಡಿ ಮಾಡ್ತಾರೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮೋದಿ ಮೊದಲ ಪ್ರಚಾರವನ್ನ ಆರಂಭ ಮಾಡ್ತಾರೆ ಬಳಿಕ ರಾಜ್ಯಾದ್ಯಂತ ಮೋದಿ ರ್ಯಾಲಿ ವಿಸ್ತರಣೆ ಆಗುತ್ತೆ 5000 ಕಡೆ ಎಲ್ಇಡಿ ಪರದೆಯ ಮುಖಾಂತರ ಮೋದಿ ಕಾರ್ಯಕ್ರಮದ ಪ್ರಸಾರ ಆಗುತ್ತೆ ಹಳ್ಳಿ ಹಳ್ಳಿಗಳಿಗೂ ಕೂಡ ಮೋದಿಯ ಮೊದಲ ಪ್ರಚಾರ ತಲುಪೋದಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗಿದೆ ಏಪ್ರಿಲ್ 29 ರಿಂದ ಎರಡು ದಿನಕ್ಕೊಂದು ಸಲ ಪ್ರಧಾನಿ ಮೋದಿ ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಬರ್ತಾರೆ ಪ್ರತಿದಿನ ಮೂರು ಕಡೆ ಪ್ರಚಾರ ರ್ಯಾಲಿಯನ್ನ ಆಯೋಜನೆ ಮಾಡಿಕೊಳ್ಳಲಾಗಿದೆ ಕನಿಷ್ಠ ಮೂರು ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿ ಒಂದು ದಿನದ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿದೆ ವಿಭಾಗವಾರು ಕ್ಷೇತ್ರವಾರು ಮೋದಿ ಪ್ರಚಾರಕ್ಕೆ ಶೆಡ್ಯೂಲ್ ರೆಡಿ ಆಗ್ತಾ ಇದೆ ಕಲಬುರಗಿ ಬೆಳಗಾವಿ ಮಂಗಳೂರು ಮೈಸೂರು ಅದರ ಜೊತೆಯಲ್ಲಿ ಬೆಂಗಳೂರು ವಲಯದಲ್ಲೂ ಕೂಡ ಮೋದಿ ಹೆಚ್ಚಿನ ಪ್ರಚಾರವನ್ನ ಮಾಡುತ್ತಾರೆ ಉಳಿದಂತ ವಲಯಗಳಿಗೂ ಕೂಡ ಗಮನ ಹರಿಸುತ್ತಾರೆ ಆದರೆ ಪ್ರಮುಖವಾಗಿ ಈ 5 ಕ್ಷೇತ್ರವಾರು ವಲಯವಾರು ಪಟ್ಟಿಗಳನ್ನು ಮಾಡ್ಕೊಳ್ಳಲಾಗಿದೆ ಟೋಟಲ್ ಆಗಿ ಮತಬೇಟೆಗಳಿಯೋದಕ್ಕೆ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಈಗಾಗಲೇ ಮೋದಿ ಫ್ಯಾಕ್ಟರ್ ಅನ್ನುವಂತದ್ದು 2018 ಚುನಾವಣೆಯ ನಂತರ ಅತಿ ದೊಡ್ಡದಾಗಿ ಈ ಬಾರಿ ವರ್ಕೌಟ್ ಆಗುತ್ತಾ ಕಾದ್ ನೋಡಬೇಕಿದೆ ಮೋದಿ ಫ್ಯಾಕ್ಟರ್ ಕರ್ನಾಟಕದಲ್ಲಿ ಯಾವ ರೀತಿ ವರ್ಕೌಟ್ ಆಗಿತ್ತು ಅನ್ನೋದಕ್ಕೆ ಕಳೆದ ಲೋಕಸಭಾ ಚುನಾವಣೆಯ ಸಾಕ್ಷಿ ನಿಮ್ಮ ಮುಂದೆ ಇದೆ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಆ ಫ್ಯಾಕ್ಟರ್ ಮುಂದುವರಿಯುತ್ತಾ ಈಗಿರುವಂಥ ಭಿನ್ನ ಮತಗಳು ಬಂಡಾಯ ಇವೆಲ್ಲವನ್ನು ಶಮನ ಮಾಡೋದಕ್ಕೆ ಪ್ರಧಾನಿ ಮೋದಿ ಯಾವ್ಯಾವ ಅಸ್ತ್ರಗಳನ್ನು ಹಿಡ್ಕೊಂಡು ಕರ್ನಾಟಕಕ್ಕೆ ಬರಬಹುದು ಮಾತಲ್ಲಿ ಅಂದರೆ ಆ ಭಾಷಣದಲ್ಲಿ ಯಾವ ರೀತಿ ವಾಗ್ಬಾಣಗಳು ಬರುತ್ತೆ ಯಾವ ರೀತಿ ಪ್ರಚಾರ ನಡೆಯುತ್ತೆ ಇವೆಲ್ಲ ಸದ್ಯಕ್ಕೆ ಕುತೂಹಲ ಕಾರಣ ಆಗಿದೆ ಏಪ್ರಿಲ್ 27ನೇ ತಾರೀಕು ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಆಗಮಿಸ್ತಾರೆ ಚನ್ನಪಟ್ಟಣದಲ್ಲಿ ಮೊದಲ ಸಭೆಯನ್ನು ಮೊದಲ ಪ್ರಚಾರ ಕಾರ್ಯಕ್ರಮವನ್ನು ಅಲ್ಲಿಂದ ಆರಂಭ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇನ್ನು ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ 20 ಕಡೆ ಮೋದಿ ಪ್ರಚಾರ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ ರ್ಯಾಲಿ ರೋಡ್ ಶೋಗಳನ್ನು ನಡೆಸಲಾಗುತ್ತೆ ಅಂತ ಖುದ್ದು ಆರ್ಟಿ ನಗರದ ನಿವಾಸದಲ್ಲಿ ಸಿಎಂ ಬೊಮ್ಮಾಯಿಯವರ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ಅವರನ್ನ ರಾಜ್ಯದ ವಿವಿಧ 20 ಭಾಗಗಳಿಗೆ ಕರ್ಕೊಂಡು ಹೋಗಲಾಗುತ್ತೆ ಅಲ್ಲಿ ರ್ಯಾಲಿ ಮೆರವಣಿಗೆ ಸಭೆ ಸಮಾವೇಶಗಳನ್ನು ನಡೆಸಲಾಗುತ್ತೆ ಟೋಟಲ್ ಆಗಿ 20 ಕಡೆ ಮೋದಿ ಪ್ರಚಾರವನ್ನು ಮಾಡ್ತಾರೆ ಆದರೆ ಆ 20 ಕಡೆ ಪ್ರಚಾರ ಅಂತಂದ್ರೆ ಒಂದೊಂದು ಕಡೆಗೆ ಒಂದು 10-15 ಕ್ಷೇತ್ರಗಳ ವ್ಯಾಪ್ತಿ ಬರುತ್ತೆ ಮೂರು ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ಒಂದು ಕಾರ್ಯಕ್ರಮ ಅಥವಾ ಒಂದು ದಿನದ ಒಂದು ಸಮಾವೇಶದಲ್ಲಿ ಬಹುತೇಕ 25-30 ಕ್ಷೇತ್ರಗಳ ಜನಗಳನ್ನು ಒಟ್ಟು ಮಾಡೋದಕ್ಕೆ ಸಾಧ್ಯ ಇದೆ ಸಿಎಂ ಅವರೇ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಏನಂದ್ರು ಬನ್ನಿ ನೋಡೋಣ ಸುಮಾರು 20 ಕಡೆ ಪ್ರೈಮ್ ಮಿನಿಸ್ಟರ್ ಪ್ರಚಾರವನ್ನು ಮಾಡುವಂಥ ಎಲ್ಲ ಸಾಧ್ಯತೆಗಳು ಬಹುತೇಕವಾಗಿ ರ್ಯಾಲಿಗಳ ಮೀಟಿಂಗ್ ಇರ್ತದೆ ಕೆಲವು ಕಡೆ ರೋಡ್ ಶೋ ಸುಮಾರು 20 ಕಡೆ ಪ್ರೈಮ್ ಮಿನಿಸ್ಟರ್ ಪ್ರಚಾರವನ್ನು ಮಾಡುವಂಥ ಎಲ್ಲ ಸಾಧ್ಯತೆಗಳು ಬಹುತೇಕವಾಗಿ ರ್ಯಾಲಿಗಳ ಮೀಟಿಂಗ್ ಇರ್ತದೆ ಕೆಲವು ಕಡೆ ರೋಡ್ ಶೋ ಸುಮಾರು 20 ಕಡೆ ಮಾತನ್ನು ಕೇಳಿದ್ರೆ ಈಗ ಸದ್ಯ ಈಗಾಗಲೇ ಒಂದು ಕರಡು ಪ್ರತಿಯನ್ನು ಅವ್ರು ರೆಡಿ ಮಾಡ್ಕೊಂಡಂಗೆ ಕಾಣ್ತಾ ಇದೆ ಪ್ರಧಾನಿ ಮೋದಿ ಎಲ್ಲೆಲ್ಲಿ ಸಂಚಾರ ಮಾಡಬೇಕು ಯಾವ್ಯಾವ ಮಾರ್ಗ ಏನೇನು ನಡಿಬೇಕು ರ್ಯಾಲಿನ ಸಮಾವೇಶನ ಮೆರವಣಿಗೆನ ಇವೆಲ್ಲದರ ಬಗ್ಗೆ ಒಂದು ಡ್ರಾಫ್ಟ್ ರೆಡಿ ಇದ್ದಂತ ಕಾಣ್ತಾ ಇದೆ ಅದನ್ನು ಫೈನಲೈಸ್ ಮಾಡೋ ಕುರಿತಾಗಿ ಇವತ್ತು ಒಂದು ಮಹತ್ವದ ಚರ್ಚೆ ಇದೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಎರಡು ದಿನಕ್ಕೊಂದ್ಸಲ ಪ್ರಧಾನಿ ಮೋದಿಯವರು ಕರ್ನಾಟಕಕ್ಕೆ ಬರ್ತಾರೆ ಇಲ್ಲಿ ಚುನಾವಣಾ ಪ್ರಚಾರದಲ್ಲಿ ಇಡೀ ದಿನ ಭಾಗಿಯಾಗ್ತಾರೆ ಈ ಹಿಂದೆ ನೀವು ಗಮನಿಸಿದ್ರಿ ಗುಜರಾತ್ ಚುನಾವಣೆಯಲ್ಲೂ ಕೂಡ ಪ್ರಧಾನಿ ಮೋದಿ ಕಳೆದ ಒಂದು 20 ದಿವಸ ಸಂಪೂರ್ಣವಾಗಿ ಗುಜರಾತ್ನಲ್ಲೇ ಇದ್ದರು ಸಾಲು ಸಾಲು ಸಭೆಗಳನ್ನು ಮಾಡಿದ್ರು 50ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ರು 50ಕ್ಕೂ ಹೆಚ್ಚು ರ್ಯಾಲಿಗಳನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಕರ್ನಾಟಕವನ್ನು ಕೈವಶಪಡಿಸ್ಕೊಳ್ಳೋದಕ್ಕೆ ಪ್ರಧಾನಿ ಮೋದಿಯವರ ಅಗತ್ಯತೆ ಈಗ ಬಹಳ ಕಾಡ್ತಾ ಇದೆ ಬಿಜೆಪಿಯವರಿಗೆ ರಾಜ್ಯದ ಪ್ರಸಕ್ತ ಬೆಳವಣಿಗೆಗಳನ್ನು ಮುನ್ನಿಟ್ಕೊಂಡು ಹೋದರೆ ರಾಜ್ಯ ಬಿಜೆಪಿಗೆ ಅದು ಹಿನ್ನಡೆ ಆಗುತ್ತೆ ಹಾಗಾಗಿ ಅವೆಲ್ಲವನ್ನು ಕವರ್ ಮಾಡೋದಕ್ಕೆ ಮತ್ತೊಂದಿಷ್ಟು ಪ್ರಶ್ನೆಗಳೇನೇನಿದೆ ಅಥವಾ ವಿರೋಧ ಪಕ್ಷಗಳ ಆರೋಪಗಳೇನೇನಿದೆ ಅವೆಲ್ಲವನ್ನು ಕವರ್ ಮಾಡೋದಕ್ಕೆ ಮೋದಿಯವರನ್ನು ಎದುರು ತಂದು
ನಿಲ್ಲಿಸೋದಕ್ಕೆ ರಾಜ್ಯ ಬಿಜೆಪಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. 20 ಕಡೆ ಮೋದಿ ಪ್ರಚಾರ ನಡೆಯುತ್ತೆ ಅಂದ್ರೆ ಬಹುತೇಕ ರಾಜ್ಯದ 224 ಕ್ಷೇತ್ರಗಳಲ್ಲಿ ಕನಿಷ್ಠ 150 ರಿಂದ 180 ಕ್ಷೇತ್ರಗಳ ಪ್ರಚಾರವನ್ನ ಪ್ರಧಾನಿ ಮೋದಿ ಮುಗಿಸುತ್ತಾರೆ. ಅದರಲ್ಲಿ ಪ್ರಬಲವಾಗಿ ಕರ್ನಾಟಕದ ಪ್ರಮುಖ ಅಭ್ಯರ್ಥಿಗಳು ಅಂತ ಗುರುತಿಸಿಕೊಳ್ಳುವಂತ ಕೆಲವೊಂದು ಕ್ಷೇತ್ರಗಳಲ್ಲಿ ವೈಯಕ್ತಿಕ ಪ್ರಚಾರಗಳಿಗೆ ಇಳಿತಾರೆ. ಅದು ಉಳಿದಂತೆ ಕರ್ನಾಟಕದ ಇತರ ಭಾಗಗಳಲ್ಲಿ ಸಾಮೂಹಿಕ ಸಮಾವೇಶಗಳು ಶಕ್ತಿ ಪ್ರದರ್ಶನಗಳು ಇವೆಲ್ಲ ಪ್ಲಾನ್ ಆಗಿದೆ. ಸದ್ಯಕ್ಕೆ ಬಿಜೆಪಿ ಇಂದ ಈ ಬಗ್ಗೆ ಅಧಿಕೃತವಾಗಿ ಡೀಟೇಲ್ಸ್ ಗಳು ಇನ್ನಷ್ಟೇ ಬರಬೇಕಿದೆ. ಆದರೆ ಪ್ರಧಾನಿ ಮೋದಿ 27 ರಿಂದ ಚುನಾವಣೆ ಮುಗಿಯುವವರೆಗೂ ಕೂಡ ಕರ್ನಾಟಕದಲ್ಲಿ ಪ್ರವಾಸದಲ್ಲಿ ಇರ್ತಾರೆ ಅನ್ನೋದಕ್ಕೆ ಸ್ಪಷ್ಟ ಮಾಹಿತಿಗಳು ಲಭ್ಯ ಆಗಿದೆ.